ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ನಾವು ತೋರಿಸ್ತಾ ಇದ್ದೀವಿ ರಾಗಿಗುಡ್ಡ ಆಂಜನೇಯ ಸ್ವಾಮಿ ದೇವಾಲಯ, ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ರಾಗಿಗುಡ್ಡ. ಸೊ ಇದು ಬಂದು ಜಯನಗರ 9th ಬ್ಲಾಕ್ನಲ್ಲಿ ಇರುವಂಥ ದೇವಸ್ಥಾನ. ಸೊ ಇಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ಒಂದು ಗುಡ್ಡದ ಮೇಲೆ ವಿರಾಜಮಾನರಾಗಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ದೇವಸ್ಥಾನ ಒಂದು ಟ್ರಸ್ಟ್ ಆಗಿರೋದ್ರಿಂದ ಇಲ್ಲಿ ಮೇಂಟೆನೆನ್ಸ್ ತುಂಬಾ ಸುಂದರವಾಗಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಒಳಗೆ ಎಂಟ್ರೆನ್ಸ್ನಲ್ಲಿನೇ ಸೊ ಅವರ ಪ್ರಾಂಗಣವನ್ನು ಮೇಂಟೈನ್ ಮಾಡಿರೋ ರೀತಿ ನೋಡಿದರೆ ಹೇಳ್ಬೋದು ದೇವಸ್ಥಾನ ತುಂಬ ನೀಟಾಗಿದೆ ಅಂತ ಹೇಳಿ. ದೇವರು ಗುಡ್ಡದ ಮೇಲೆ ಇದ್ದರೂ ಕೂಡ ಆ ಗುಡ್ಡಕ್ಕೆ ಮೆಟ್ಟಿಲುಗಳಾಗಲಿ ಹೋಗೋ ಎಂಟ್ರೆನ್ಸ್ ಆಗಲಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಈ ಗುಡ್ಡದ ಮೇಲಿರೋ ಆಂಜನೇಯಗೆ ನೋಡಲಿಕ್ಕೆ ತುಂಬ ಮೆಟ್ಟಿಲುಗಳೇನಿಲ್ಲ, ಎಲ್ಲರೂ ಹತ್ಕೊಂಡು ಹೋಗ್ಬೋದಾದಂಥ ದೇವಸ್ಥಾನ ಅಂತಲೇ ಹೇಳ್ಬೋದು. ಪ್ರಾಂಗಣ ಮಾತ್ರ ತುಂಬಾ ಸುಂದರವಾಗಿದೆ. ಹನುಮಾನ್ ದಾರ ಅಂತ ಹೇಳಿ ಒಂದು ವಾಟರ್ಫಾಲ್ಸ್ ಕೂಡ ಮಾಡಿದ್ದಾರೆ ಮೇಲಿಂದ ಕೆಳಗೆ ನೀರು ಬರೋ ಥರ, ಬಟ್ ಅವತ್ತು ಅಲ್ಲಿ ನೀರು ಬೀಳ್ತಾ ಇರಲಿಲ್ಲ. ಫಸ್ಟ್ ನಾವು ನೋಡಿದ್ದು ಶ್ರೀ ಮಹಾಗಣಪತಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಗಣಪತಿಗೆ ಗರಿಕೆ ಎಲ್ಲ ಏರಿಸಿ ಪೂಜೆ ಮಾಡಿದ್ದಾರೆ. ಸೊ ನಾವು ಕೂಡ ಗಣಪತಿಯ ದರ್ಶನ ತಗೊಂಡು ಹಾಗೆ ಮುಂದೆ ನೋಡೋಣ ಅಂತ ಹೋದ್ವಿ. ಹೇಗಿದೆ ಇದು ಗುಡ್ಡ ತುಂಬ ಹತ್ತೋದಿರುತ್ತಾ ಅಂತ ಅಂದ್ಕೊಂಡು ಹೋದ್ವಿ, ಬಟ್ ಅಷ್ಟೊಂದೇನು ಮೆಟ್ಟಿಲುಗಳಿಲ್ಲ. ಮತ್ತು ಅಲ್ಲಿ ಫಸ್ಟ್ ನಾವು ಈ ಸಣ್ಣ ಮೂಲ ಮಹಾಗಣಪತಿ ನೋಡಾದಮೇಲೆ ಇನ್ನೊಂದು ದೇವಸ್ಥಾನ ಮಧ್ಯದಲ್ಲಿ ಭಾಗದಲ್ಲಿರೋದು. ಸೊ ಇಲ್ಲಿ ಬಂದು ಪಂಚಮುಖಿ ಮಹಾಗಣಪತಿ ಪಾರ್ವತಿ ದೇವಿಯನ್ನು ನೋಡಿದ್ವಿ. ಸ್ನೇಹಿತರೆ, ತುಂಬಾ ಸುಂದರವಾಗಿದ್ದಾರೆ ಪಂಚಮಹಾಗಣಪತಿ ಮತ್ತು ಪಾರ್ವತಿ ದೇವಿ ಇಲ್ಲಿ. ಸೊ ಇಲ್ಲಿ ಒಳಗಡೆ ಶೂಟಿಂಗ್ ಮಾಡೋ ಅವಕಾಶ ಇಲ್ಲ, ಸೊ ಹಾಗಾಗಿ ನಾನು ಹೊರಗಡೆಯಿಂದ ಸ್ವಲ್ಪ ಮಾತ್ರ ತೋರಿಸ್ಲಿಕ್ಕೆ ಸಾಧ್ಯವಾಯಿತು. ಸೊ ಅಲ್ಲಿಂದ ಮೇಲೆ ಬಂದಮೇಲೆ ಸೊ ವೀರಾಂಜನೇಯ ಸ್ವಾಮಿ ನೋಡಿ ತುಂಬಾ ನಾವು ಖುಷಿಪಟ್ವು. ಸೊ ಅಲ್ಲಿ ಕೂಡ ಹಾಗೇ ಒಳಗಡೆ ಶೂಟಿಂಗ್ ಮಾಡಲಿಕ್ಕೆ ಅವಕಾಶ ಇಲ್ಲ, ಸೊ ಹಾಗಾಗಿ ನಿಮಗೆ ಹೊರಗಡೆಯಿಂದನೇ ತೋರಿಸ್ತೆ ನಾನು. ಸ್ನೇಹಿತರೆ, ನೀವು ಕೂಡ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯವನ್ನು ಒಂದು ಸತಿ ವಿಸಿಟ್ ಮಾಡಿ, ಯಾಕಂದರೆ ಇದು ತುಂಬಾ ಸುಂದರವಾಗಿದೆ. ಸೊ ವೀರಾಂಜನೇಯ ಸ್ವಾಮಿಯ ಪಕ್ಕದಲ್ಲಿ ಶ್ರೀರಾಮ ಸೀತಾ ಲಕ್ಷ್ಮಣದು ದೇವರು ಇದ್ದಾರೆ, ಮತ್ತು ಇನ್ನೊಂದು ಸೈಡು ಶಿವಲಿಂಗ ಕೂಡ ಇದೆ. ಸೊ ತುಂಬಾ ಸುಂದರವಾಗಿದೆ ರಾಗಗುಡ್ಡ ಆಂಜನೇಯ ಸ್ವಾಮಿ ದೇವಾಲಯ. ಸೊ ನೀವು ಎಲ್ಲ ಒಮ್ಮೆ ಬನ್ನಿ. ಸೊ ಅಲ್ಲಿಂದ ಹೊರಗೆ ಬಂದಮೇಲೆ ಗೋಪೂಜೆ ಮಾಡಿದರು, ಗೋಗಳನ್ನು ನೋಡಿದ್ವಿ. ಮತ್ತು ಅಲ್ಲಿಂದ ಮುಂದೆ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಾಲಯಕ್ಕೆ ದಾರಿ ಅಂತ ಇತ್ತು. ಏನಿದೆ ಅಪ್ಪ ಈ ಬಂಡೆ ಹಿಂದ್ಗಡೆ ಅಂತ ಬಂದರೆ ಅತ್ಯಂತ ಸುಂದರವಾಗಿರೋ ಶ್ರೀ ಬ್ರಹ್ಮ ವಿಷ್ಣು ಮಹೇಶ್ವರ ಅವರನ್ನು ನೋಡಿದ್ವಿ. ಸೊ ಅದರ ಹಿಂದೆ ಸುತ್ತಲೂ ಪಾರ್ಕ್ ಥರ ಶೋ ಪ್ಲಾಂಟ್ಸ್ಗಳೆಲ್ಲ ಇದೆ. ಸ್ನೇಹಿತರೆ, ನೀವು ಎಲ್ಲ ಒಮ್ಮೆ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯ ರಾಗಿಗುಡ್ಡ ನೋಡಿ ದೇವರ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಈ ಸಂಚಿಕೆ ನಿಮಗೆಲ್ಲ ಇಷ್ಟವಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಧನ್ಯವಾದಗಳು.